ಏನು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅತೃಪ್ತಿ ತಾಂಡವಾಡ್ತಾ ಇದೆ. ಸಂಪುಟ ವಿಸ್ತರಣೆ ಮಾಡೋದಾಗಿ 3 ತಿಂಗಳು ಕಾಲಹರಣ ಮಾಡಿದ್ರು. ರೈತರ ಸಾಲ ಮನ್ನಾ ಅಂತ ಹೇಳುತ್ತಾ ಕುಮಾರಸ್ವಾಮಿ ಅವರು ರೈತರಿಗೆ ಟೋಪಿಯನ್ನು ಹಾಕ್ತಾ ಬಂದಿದ್ದಾರೆ. ಸಂಪುಟ ವಿಸ್ತರಣೆ ನಂತರ ಈಗ ಅಸಮಾಧಾನ ಭುಗಿಲೆದ್ದಿದೆ. ರಮೇಶ್ ಜಾರಕಿಹೊಳಿ ಕೈಬಿಟ್ಟಿದ್ದು ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಸಾಯಂಕಾಲದವರೆಗೆ ಕಾದ್ ನೋಡಿ ಅಂತ ಪಿಎಸ್ವೈ ಹೇಳಿದ್ದಾರೆ. ವಿಸ್ತರಣೆ ಆದ್ಮೇಲೆ ಬಹುಶಃ ಕಾಂಗ್ರೆಸ್ನಲ್ಲಿ ಈಗಾಗಲೇ ಟಿವಿನಲ್ಲಿ ಬರ್ತಿರೋದ್ರ ಪ್ರಕಾರ ಭಿನ್ನಮತ ಭುಗ್ಲೇಳುತ್ತೆ ಅನ್ನುವಂಥದ್ದು ಎಲ್ಲರೂ ನಿರೀಕ್ಷೆ ಮಾಡ್ತಿರುವಂಥದ್ದು. ಅಪೇಕ್ಷಿತರು ಬಹಳ ಜನ ಇದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಕೈ ಬಿಟ್ಟಿರುವಂಥದ್ದಂತೂ ಸಾಕಷ್ಟು ಪರಿಣಾಮಗಳಾಗುತ್ತೆ ಅಂತ ನನ್ನ ಅನಿಸಿಕೆ. ನಾವು ಸಂದರ್ಭ ನಾವು ಬಳಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಇವರೇ. ನಾವು 104 ಜನ ಇದ್ದೀವಿ, ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್